ಹಗಲರಾತ್ರಿ 24 ಕೆಲಸ ಮಾಡೋರು. ನಾವು ಏನ್ ಮನೆಗೆ ಒಂದು ಊಟ ಮಾಡಿ ಒಂದು ಅಧ್ಯಾಯ ಬರ್ಕೊಂಡಲ್ಲಿ ಎಲ್ಲ ಅವ್ರಿಗೆ ಬದುಕು ಮಾಡಿ ಬಂದೆವು. ಅವ್ರು ಮಕ್ಕಳು ಮರಿ ನೋಡ್ಕೊಂಡು ಬೆಳಗ್ಗೆ ಎದ್ದು ನನ್ಗೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನ ಪೂರ್ತಿ ಸೇವೆ ಮಾಡೋಂತ ವ್ಯವಸ್ಥೆ ಅವ್ರು ಮಾಡ್ತಾರೆ, ಹೊತ್ತು ನಾವು ಮಾಡಂಗಿಲ್ಲ. ಏ ಆತನು ರೊಟ್ಟಿ ಸುಟ್ಟೇನು ಮುದ್ದಿ ಮಾಡಿರೋ ಅಂತ ಕೇಳ್ತೀವಿ. ಹಾಗೆ ಅದಿಲ್ಲ ಅಂದ್ರೆ ಎಷ್ಟೋದು ಅಂತ ನಾವು ಜಗಳಿಸ್ತು. ಈ ವ್ಯವಸ್ಥೆ ಆ ತಾಯಿ ತಿಳ್ಕೊಡೋದಕ್ಕೆ ಕೆಲಸ ಅಲ್ಲ. ಅವರೇ ಇವತ್ತು ಭಾರತ ಮಾತೆಯ ಸಮಾನಾದಂತರು ನಮ್ಮ ತಾಯಿ. ನಮ್ಮ ತಾಯಿ ಯಾರು ಬಂದು ಬಾಟ್ ಮಾಡ್ತೇಳ್ತಾಳೆ, ಎಲ್ಲ ನಮ್ಮ ಹರತ್ತಾಯಿ ನಮ್ಮ ತಾಯಿ ಅನ್ನೋಂತ ವಿಚಾರ ಹೇಳ್ಬಿಟ್ಟು ಹರತ್ತಾಯಿ ನಮ್ಮ ತಾಯಿ. ಆ ತಾಯಿ ನಿಮ್ಮ ಭಾರತ ತಾಯಿ, ಭೂಮಿ ಅಂದ್ರು ಭಾರತ ತಾಯಿ, ಆದ್ರೆ ಕಸ್ಟಮರ್ ಯಾರು ನಮ್ಮ ತಾಯಿ. ಈ ವ್ಯವಸ್ಥೆ ನಾವು ಮುಂದೆ ವಿಚಾರ ಇಟ್ಕೊಂಡು ನೆಜ್ಜಿ ಇರ್ಬೇಕಾಗಿತ್ತು. ನಾವು ಸಂಕ್ಷಮ ಹೇಳಿದ್ರು, ನಾವು ಒಂದು ಪಟ್ಟು ನಾನು ರೈತ ಸಂಘದ್ದು ಬಾಬುಗೌಡರದ್ದು ನಂದೂರು ಸ್ವಾಮಿ ಬಾಟ ಕೇಳಿದ್ದೆ. ಹುಡುಗರು ಬಾಟಕ್ಕೆ ಬಂದು ಅಲ್ಲೇ ಆಹ್ವಾನ ಕೊಟ್ಟು ಬಂದೆ. ನಾನು ಹಳ್ಳಿದ ರೈತ ಸಂಘ ಮಾಡ್ತೀವಿ, ನೀವು ಬರ್ತೀರಾ ಹಂಗೆ ಬರ್ತವಿ ಅಂತ. March 3 1991 ಗಾಡಿ ಫಿಕ್ಸ್ ಮಾಡ್ಕೊಂಡಂದೆ. ಅವತ್ತು ರೈತ ಸಂಘ ಕಟ್ಟಿದ್ದೆ ನಾನು, ಹಾವೇರಿ ಜಿಲ್ಲಾ ಪಕ್ಷ ರೈತ ಸಂಘ ಕಟ್ಟಿದ್ದೇನೆ ನಾನು ಯವಲ್ಲಿ ಇದ್ದಲ್ಲ. ಇವತ್ತು ಹಾವೇರಿ ಜಿಲ್ಲಾ ತುಂಬಾ ರೈತ ಸಂಘ ಕಟ್ಟಾಗಿದೆ. ಆ ವ್ಯವಸ್ಥೆ ಹೋರಾಟ ಮಾಡ್ಕೊಂತ ಬಂದ್ವಿ ನಾನು ಇವತ್ತಿಗೂ ಸಹಿತ. ಡಿಸಿ ಇರಲಿ, ಡೆವಲಪ್ಮೆಂಟ್ ಆಫೀಸರ್ CEO ಇರಲಿ, SP ಇರಲಿ, ನಾ ಫೋನ್ ಹಚ್ಚಿರಿ ಎಲ್ಲ ಕೆಲಸ ಮಾಡ್ಕೊಡ್ತೀವಿ. ನಾ ಅವ್ರಿಗೆ ಬಯ್ಯಂಗಲ್ಲ, ಏನು ಅನ್ನಂಗಲ್ಲ, ಫೋನ್ ಹಚ್ಚಿದ್ರೆ ಸಾಕು ಕೆಲಸ ಮಾಡ್ಕೊಡ್ತಾರೆ. KB ಇಂಜಿನಿಯರ್ ಸಹಿತ ನಮ್ಮ ಕೆಲಸಗಳು ನಾವು ಇಂಥ ರೈತ ಬರ್ತಂದ್ರೆ ಅವ್ರು ಮಾಡ್ಕೊಡಿ ಅಂತ ಮಾಡ್ಕೊಡ. ಆ ಒಂದು ಈಗಿನ ಹೆಲ್ತ್ ಎಲ್ಲದು ಈ 20 ವರ್ಷದಿಂದ ಹಿಂದೆ ನಾವು ಮಾಡ್ಕೊಂಡು ಬಂದು ಆ ಹೆಲ್ತ್ ಇವತ್ತಿಗೂ ಹುಟ್ಟಲ್ಲ. ಈ ಟವಲ್ಗೆ ಮರೆಯ ರೀತಿ ಅಲ್ಲ ಅಂತ ವಿಚಾರ ಹೇಳ್ತೇವೆ. ಟವಲ್ಗೆ ಅಷ್ಟು ಮರೆಯಲ್ಲ ಎಲ್ಲ ಸರ್ಕಲ್. ಈ ಚಳವಳಿಗೆ ಒಂದು ಸಾರಿ ಧುಮುಕಿದ್ರೆ ಅಷ್ಟು ಸುಲಭವಾಗಿ ನಮ್ಮನ್ನ ಬಿಟ್ಕೊಳ್ಳೋದು ಬೇಕು. ಈ ಹೋರಾಟದ ಮನೋಭಾವನೆ ಹಾಗೆ ಬರೋವರೆಗೂ ಅಷ್ಟೇ. ಅವರಿಬ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಇನ್ನೊಬ್ಬ ನಾಯಕರು ಹೋರಾಟಗಾರರು SM ಪಾಟೀಲ್ ಸರ್, ಅವರ ಪರಿಚಯ ಇವತ್ತಾಯ್ತು ನಮ್ಮ ಸೌಭಾಗ್ಯ. ನಮ್ಮ ಪತ್ರಕರ್ತ ಸ್ನೇಹಿತರ ಹಿರಿಯರ ಮುಖಾಂತರ ಅವರ ಪರಿಚಯ ಆಯಿತು. ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆ ವೇದಿಕೆ ಮೇಲೆ ಕೊಟ್ರಪ್ಪನವರು, ತಾಲೂಕು ಪಡಿವಾಳ ಸಮಾಜದ ಅಧ್ಯಕ್ಷರು, ಹಾಗೆ ಉಳಿದಂತೆ ನಮ್ಮ ಎಲ್ಲ ರೈತ ಸಂಘದ ಮುಖಂಡರು ಮಾನ್ಯರಿದ್ದಾರೆ. ಎಲ್ಲರೂ ಕೂಡ ಮೇಲೆ ಕೆಳಗೆ ಕೂತಿರ್ತಕ್ಕಂತ ನಮ್ಮ ಎಲ್ಲ ರೈತ ಮುಖಂಡರು ತಾಯಂದರು ಎಲ್ರಿಗೂ ಕೂಡ ನಮಸ್ಕರಿಸುತ್ತಾ, ಸಾಗರ ತಾಲೂಕು ರೈತ ಸಂಘ ಬಹಳ ಹಿಂದೆನೆ ಹುಟ್ಟಿತ್ತು, ಅದು 1945. ಆದ್ರೆ ಅದರ ಮುಂದುವರಿದವಾಗ 2021 20th ಇಸ್ವಿಲಿ ನಾವು ಬೇರೆ ಕಡೆ ಸೇರ್ಕೊಂಡ್ವಿ ಜುಬಾದಾರಿಗಳನ್ನು ನೋಡಿ. ಆದ್ರೆ ನಮ್ಮನ್ನು ಹೊರಗೆ ಹಾಕ್ಬಿಟ್ರು ಹೇಳ್ತೇನೆ ನಾನು. ಹೊಯ್ಸಳ ಗಣಪತಿ ಅಪ್ಪ ನಾನು ರಸ್ತೆ ಮೇಲೆ ಅಲ್ಲೇ ಒಂದು ಕೊಡಿಸಿದ್ದಾರೆ, ಶಾಲೆ ಹಾಕಲಕ್ಕೆ ಮುಗಿದಾರ ಅವ್ರಿಬ್ರೆ. ಆ ಸಂದರ್ಭದಲ್ಲಿ ದಿಟ್ಟವಾದ ಮನುಷ್ಯ ಯಾವುದೋ ಒಂದು ಎಣ್ಣೆ ಅಂಗಡಿ ಹೋರಾಟದಲ್ಲಿ ನಮ್ಗೆ ಜೊತೆಯಾದರು, ರಮೇಶ್ ಕೇಳಿದಿ ಅಂತ. ಇವತ್ತು ಬಹಳ ಕಾಂಟ್ರಿಬ್ಯೂಷನ್ ಇದೆ ಈ ಸಂಘಟನೆಗೆ, ಅವರು ಬಹಳ ಕೊಡುಗೆ ಇದೆ. ನಮ್ಮ ಜೊತೆ ಸದಾ 3 ಸೇರಿ ಬಹಳಷ್ಟು ಆಲೋಚನೆಯನ್ನ ಇಟ್ಕೊಂಡು ಇವತ್ತು ಪ್ರತಿಯೊಬ್ರು ಕೂಡ ನಮಗೆ ಕೆಲಸ ಕಡಿಮೆ ಈಗ ಬರಬೇಕು ಅನ್ನೋದು ಬಿಟ್ರೆ ಎಲ್ಲರನ್ನು ಒಗ್ಗೂಡಿಸೋಂತ ಕೆಲಸ ಪ್ರತಿಯೊಬ್ಬರು ಮಾಡ್ತಾರೆ. ಎಲ್ಲರೂ ನಾಯಕರಾಗಿದ್ದಾರೆ ಇವತ್ತು, ಬಹಳ ಸಂತೋಷ. ಬಹಳ ಕಷ್ಟ ಇತ್ತು ನಮ್ಮನ್ನ ರೈತರಿಂದ ಹೊರಗಾಗ್ತಾ ಇದ್ದ ಸಂದರ್ಭದಲ್ಲಿ 18 ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಇದಕ್ಕೆ ಮರುಸ್ಥಾಪನೆ ಕೊಟ್ವಿ. April 17 2021 April 18 ಶನಿವಾರ
ಯಾರಪ್ಪ ಸಂತೆಯಲ್ಲಿ ಹೊಯ್ಸಲ ಗಣಪತಿ ಅಪ್ಪ ಹಾಗೂ ವಿನಯಶಿರೋಣ ಪಾಂಪ್ಲೆಟ್ ಇಟ್ಕೊಂಡು ಏಪ್ರಿಲ್ 18 ಅಂದ್ರೆ ಈ ಸಮಸ್ಯೆ ಪರಿಹಾರ ಸಿಗೋದೇನೋ ಅಂತೇಳಿ ನಾನು ಭಾವಿಸಿದ್ದೇನೆ. ಸಮಸ್ಯೆಗೆ ಪರಿಹಾರ ಕೊಡ್ತೀವೋ ಇಲ್ಲೋ ಅಥವಾ ಆಗುತ್ತೋ ಇಲ್ವೋ, ಆದ್ರೆ ಆ ಜನರ ಮನಸ್ಸಿಗೆ ಈ ರೈತ ಸಂಘ ಹೋಗಿ ಮುಟ್ಟಿದೆ ಪಾಟೀಲ್ರೆ. ಇವ್ರ ಹತ್ರ ಹೋದ್ರೆ ಬಗೆಹರಿಬೋದನ್ನೋ ಒಂದು ಆಲೋಚನೆ ಬರೋದು ದೊಡ್ಡ ವಿಚಾರ ಅಲ್ಲ, ಸಣ್ಣ ಪುಟ್ಟ ವಿಚಾರ ಅಲ್ಲ. ಮತ್ತೆ ಈ ರೈತ ಸಂಘ 1948 ಹುಟ್ಟಿರ್ಬೋದು, ಅದ್ರದ್ದು ಅಸ್ತಿತ್ವವನ್ನ ಕಳೆದು ಬಹಳಷ್ಟು ವರ್ಷ ಆಗಿತ್ತು. ನಮ್ ಜನನೇ ನಮ್ಮ ರೈತರ ಅಸ್ತಿತ್ವವನ್ನೇ ಮುಗಿಸ್ಬಿಟ್ಟಿದ್ರು. ಮತ್ತೆ ಹುಟ್ಕೊಂಡಿದ್ದು ಬಹಳ ಕಡಿಮೆ ಆಗಿದೆ. ಏಪ್ರಿಲ್ 18, 2021 ಇಷ್ಟು ಬಹಳ ಬೇಗ ಇಷ್ಟು ದೊಡ್ಡ ಮಟ್ಟದ ಶಕ್ತಿಯಾಗಿ ಬೆಳೆದ್ರು ಅಂತ ನಾನಂತೂ ಉಳಿಸ್ಕೊಂಡಿಲ್ಲ, ಇಲ್ಲ ಬಹಳಷ್ಟು ಜನ ಉಳಿಸ್ಕೊಂಡಿಲ್ಲ. ಇವತ್ತು ಸಾಕಷ್ಟು ಜನ ರಾಜಕಾರಣಿಗಳು ಕೂಡ ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಸಾಧ್ಯ ಅಂತ. ಸಾಧ್ಯ ಇದೆ, ನನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಸ್ವಹಿತಾಸಕ್ತಿಯನ್ನು ಬಿಟ್ಟು ಜನರಿಗಾಗಿ ದುಡಿದ್ರೆ ರಾಜಕಾರಣಿಗಳು ಬಹಳಷ್ಟು ಜನ ರಾಜಕಾರಣಿಗಳಿದ್ದಾರೆ. ಆ ತರದವರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ಎಲ್ಲ ಪಕ್ಷದಲ್ಲೂ ಆ ತರದ ಮುತ್ಸದ್ದಿ ರಾಜಕಾರಣಿಗಳಿದ್ದಾರೆ. ಹಾಗಾಗಿ ಆ ತರದ ಕೆಲಸ ಕಾರ್ಯಗಳು ಮಾಡಿದಾಗ ಎಲ್ಲ ಸಂಘಟನೆಯ ಹಿಂದೆನೂ ಕೂಡ ಹೋಗ್ತಾರೆ. ಇದು ಬರೀ ಯಾರೋ ಸ್ವಂತ ಹಿತಾಸಕ್ತಿ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಜನರಿಗೆ ಇವತ್ತು ಅರಿವಾಗ್ತಾ ಇರುತ್ತೆ. ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ದಾರೆ, ಯಾರು ತನ್ನ ಸ್ವಂತ ಲಾಭಕ್ಕಾಗಿ ಬಂದಿದ್ದಾರೆ, ಯಾರು ನಮ್ಮ ಉದ್ದಾರಕ್ಕಾಗಿ ಬಂದಿದ್ದಾರೆ ಅನ್ನೋದು ಅವ್ರ ಮನವಿಗೆ ಬರ್ತದೆ. ಇವತ್ತು ಅಷ್ಟಿಷ್ಟು ರಿಸ್ಕ್ ಅಲ್ಲ. ಇವತ್ತು ಅವತ್ತು ಮೊನ್ನೆ ಹೇಳಿದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ಅವಹೇಳಕ್ಕೆ ಒಳಗಾಗ್ತಾ ಇದ್ದೇವೆ. ಹಾಗೆ ನಮ್ಮನ್ನ ಭಯ ಬೀಳಿಸಿ ನೋಡ್ತಾರೆ ಬಹಳಷ್ಟು ಜನ ಇದ್ದಾರೆ. ಏನು ಮೊನ್ನೆ ಯಾರೋ ನೋಡಿ ಏನು ಲುಚ್ಚಾಗಳು ಇವರು ಅಂತೇಳಿ ಭಾಷಣ ಮಾಡಿದ್ದಾರೆ. ವೀರಶೈವರನ್ನ ಮಾತ್ರ ಕರೆಸ್ಕೊಂಡು ಇವ್ರನ್ನ ಬಂಧಿಸಬೇಕು ಅಂತೇಳಿ ನಮ್ಮ ಮಠದ ಆಸ್ತಿಯನ್ನ ಕಬಳಿಸ್ಲಿಕ್ಕೆ ರೈತ ಸಂಘ ಹೊರಟಿದೆ ಅಂತ. ನಮ್ಮ ಅಪ್ಪನ ಆಸ್ತಿ, ನಮ್ಮ ಅಜ್ಜ ಮಾಡಿಟ್ಟಿರ ಆಸ್ತಿಯಲ್ಲ ದುಡಿಯ ಶಕ್ತಿ ಇಲ್ಲ, ಅಷ್ಟ ಆಗಿದೆ ನಮಗೆ ಏನ್ ತೊಂದರೆ ಇಲ್ಲ. ಇದೆ ನಾವು ಭೂಮಿ ಬರುತ್ತೆ ಅಂತಲ್ಲ, ಆ ಭೂಮಿ ಬರುತ್ತಲ್ಲ, ನಾವು ಮಾಡ್ಕೊಂಡು ಹೋದ್ರೆ ನಮಗೆ ದಿಸ್ಪೂರ್ತಿ ಕೆಲಸ ಇದೆ ನಮ್ಮನೆಯಲ್ಲಿ. ನಿಮ್ ಭೂಮಿ ಬೇಡ, ಅಲ್ಲಿ ಇರ್ತಕ್ಕಂತ ಜನರಿಗೆ ಅನ್ಯಾಯ ಮಾಡಬೇಡಿ, ಅವ್ರ ಭೂಮಿಯನ್ನ ಬಿಟ್ಕೊಡಿ ಅಂತ ಅಷ್ಟೇ ಬಂದಿದ್ದು ಬಿಟ್ರೆ ನಾವ್ ಯಾರು ಕೂಡ ವ್ಯವಹಾರ ಮಾಡ್ಕೊಂಡು ನಿಮ್ ಭೂಮಿ ಕಬಳಿಸಿ ವ್ಯವಹಾರ ಮಾಡಿಕೊಟ್ಟಿಲ್ಲ. ನಿಮ್ ಭೂಮಿ ಕಬಳಿಸಿ ವ್ಯವಹಾರ ಮಾಡಿಕೊಟ್ಟವರಿಗೆ ನೀವು ಏನು ಕೂಡ ಮಾತಾಡದೆ ಅಲ್ಲೊಂದು 2-3 ಜನ ಆ ವ್ಯವಹಾರದಲ್ಲಿ ಪಾಲ್ದಾರಿದ್ದಾರೆ. ಸಾಗರದಲ್ಲಿ ಒಬ್ಬ ಮಹಾನುಭಾವ ಅಲ್ಲೇ ಕೂತು ನಾವು ಹೊರಗೆ ಬರುವುದಿಲ್ಲ. ಇಲ್ಲೊಬ್ಬ ಮಹಾನುಭಾವ ಮಠದಲ್ಲಿ ನಾನು ಏನು GP ಹೋಗೋಣ ಅಂತ ಕೂತವಲ್ಲ. ಮತ್ತೊಬ್ಬ ಮಹಾನುಭಾವ ಎಲ್ಲರೂ ಮನೆ ಮನೆ ಹೋಗಿ ಬಾಲದಾಗ ಕರೀತಾರೆ, ಬನ್ನಿ ಬನ್ನಿ ಸ್ವಾಮೀಜಿ ಬೈದಾರೆ. ಪಾಪ ಜನರಿಗೆ ಏನು ಗೊತ್ತಿಲ್ಲ, ಒಂದ್ 2-3 ಜನ ಇದ್ರ ಪಾಲ್ದಾರರು ಇದ್ದಾರೆ. ಅವತ್ತು ಏನ್ ನಡೀತು ಬಂಧಿಸಿ ಬಂಧಿಸಿ ಅಂತ, ಅದರಲ್ಲೊಂದು ಕುಗ್ಗುವೆ ಬಾರದು ನೋಡಿತು ಲುಚ್ಚಾಗಳು ಅಂತ ಕೇಳಿ ಮನೆಗೆಲ್ಲ ವೀಡಿಯೋ ತೆಗೆದು ನೋಡಿ ಅದೊಂದು ಕೈ ಬಿಟ್ಟದ್ದು. ಪಾಪ ಇರ್ಲಿ, ಗೋಪಾಲಕೃಷ್ಣ ಒಂದು 2 ಅವಧಿ MLA ಆಗಿದ್ರು, ಆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಸೂಪರ್ ಇತ್ತು. ಈಗ ಎಲ್ಲಿ ಹೋಯ್ತಾ ಕೊಟ್ಟಿಲ್ಲ, ಈ ತರದವೆಲ್ಲ ಇದಾವೆ. ಇವತ್ತು ನಾವು ಚಳವಳಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಬೆಂಬಲವನ್ನ ಕೊಟ್ಟಿದ್ದಾರೆ. ನಾವು ನಿಮ್ ಜೊತೆಗೆ ಇರ್ತೇವೆ, ನಿಮ್ ಹಿಂದೆ ಇರ್ತೇವೆ, ನಿಮ್ ಬೆನ್ನಿಗೆ ಇರ್ತೇವೆ ಅಂತ ಹೇಳೋ ಮಾತನ್ನು ಕೂಡ ಸಾಕಷ್ಟು ಜನ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಈ ನ್ಯಾಯದ ನಡಿಗೆಯಲ್ಲಿ ಸಾಕಷ್ಟು ಜನ ಪಾಲ್ಗೊಂಡು ಕೂಡ ಬೆಂಬಲಿಸಿದ್ದಾರೆ. ಅವರೆಲ್ಲರೂ ಕೂಡ ಸಾಗರ ತಾಲೂಕು ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಈ ಜನಗಳಿಗೆ ಅನ್ಯಾಯ ಆಗದಿರೋ ರೀತಿ, ಇವ್ರನ್ನ ಯಾವತ್ತೂ ಬೀದಿಲಿ ಬಿಡೋ ರೀತಿ ಆಗಬಾರದು. ಇವ್ರ ಪರವಾಗಿ ಪ್ರತಿಯೊಬ್ಬ ನಾಗರಿಕರು ಜಾತಿ ಧರ್ಮವನ್ನ ಮರೆತು ನಿಲ್ಲಬೇಕು. ಇದು ಮನುಷ್ಯ ಜಾತಿ. ನಾನು ಈ ಹಿಂದೆ ನಿನ್ನೆ ಹೇಳಿದ್ನಲ್ಲ, ನಿನ್ನೆ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ಏನು ಲಿಂಗೈಕ್ಯರಾದ್ರು, ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಆಲೋಚನೆಗಳು ಇಟ್ಕೊಂಡಿದೆ. ಅಲ್ಲಿಂದ ಸ್ವಲ್ಪ ಕುಂಟಿತಾ ಇದ್ರು. ನಾವು ಜನ ಸೇರಿಸೋದ್ರ ಬಗ್ಗೆ ಆಗ್ಲಿ ಮತ್ತೊಂದ್ರ ಬಗ್ಗೆ ಆಗ್ಲಿ ಜಾಸ್ತಿ ಆಲೋಚನೆ ಮಾಡಿಲ್ಲ. ನಮ್ಮ ಕಾರ್ಯಕರ್ತರು ಕೂಡ ಒಂದು 5-6 ಜನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟೇ. ಯಾಕೆ ವಿಚಾರವಂತ ಆಗ್ಬೇಕು ಅಂದ್ರೆ, ಯಾವತ್ತೂ ಕೂಡ ನಾವು ಈ ವ್ಯವಸ್ಥೆ ನಮಗೇನ್ ಸಿಗ್ತಾ ಇದೆ, ನಾವು ಏನ್ ಕಳ್ಕೊಳ್ತಾ ಇದ್ದೇವೆ. ನನ್ನ ಸಂಘಟನೆಯ ಪ್ರಮುಖ ಕಾರ್ಯಕರ್ತ ಸುರೇಶ್ ಬೆಳಂದೂರು, ಬಹಳ ಇನ್ನೊಬ್ರು ಸ್ವಾಮಿಗಳ ರವಿ ಅಂತೇಳಿ, ಅವರೆಲ್ಲ ಬಹಳ ಆಸಕ್ತರು. ಮತ್ತೆ ಇದಕ್ಕಾಗಿ ತಾಯಿ ಹೃದಯದಂತ ಕಾರ್ಯಕರ್ತರವರು, ಅವರು ಎಷ್ಟು ಮನಸ್ಸಿಗೆ ನೋವು ಪಡ್ಕೊಳ್ತಾ ಇದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲ ಅಂತೇಳಿ. ಸುರೇಶ್ ಅನ್ನೋನ ಅಕ್ಕನ ಮಗ ಒಬ್ಬ ಒಂದು 8-10 ದಿವಸದಿಂದ ಸಾಗರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, 29 ವರ್ಷದ ಯುವಕ.
ಅವರಿಗೆ ರಕ್ತದ ಅವಶ್ಯಕತೆ ಇರ್ತದೆ. ನಾನು ಇದನ್ನ ಸ್ಪಷ್ಟವಾಗಿ ಕೇಳ್ಕೊಳ್ಳಿ, ಯಾಕೆ ನೀವು ವಿಚಾರ ಮಾಡಬೇಕು ಅಂತ ಹೇಳ್ತೀನಿ ಅಂದ್ರೆ, ರಕ್ತದ ಅವಶ್ಯಕತೆ ಇರ್ತದೆ. ರಕ್ತಕ್ಕೆ ಎಲ್ಲ ಕಡೆ ನಾವು ಇದು ಮಾಡ್ತೀವಿ. ಬ್ಲಡ್ ಬ್ಯಾಂಕ್ ಇದೆ ಸಾಗರದಲ್ಲೇ, ಒಂದು ಬಾಟಲ್ ರಕ್ತಕ್ಕೆ 1400 ರೂಪಾಯಿ ಹಣವನ್ನ ಕೊಡಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾವುದೇ ಇಂಗ್ಲೆನ್ಸ್ ಇಲ್ಲ, ಯಾವುದೇ ರೀತಿಯ ನೀವು ಬದಲಿ ರಕ್ತ ಕೊಟ್ಟು ಕೂಡ. ನಾನು ಹೇಳಿ ನೋಡಿದೆ, ನನಗೆ ಮನಸ್ಸಿಗೆ ನೋವಾಯ್ತು. ಕೊನೆಗೆ ಆಲೋಚನೆ ಮಾಡಿದೆ, ಆ ಹುಡುಗ ನಿನ್ನೆ ರಾತ್ರಿ ತೀರ್ಕೊಂಡ, ಇವತ್ತು ನಮ್ಮ ಸುರೇಶ್ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಅವ್ರ ಅಕ್ಕನ ಮಗ 29 ವರ್ಷದ ಯುವಕ, ಯಾಕೆ ತೀರ್ಕೊಂಡ ಅಂದ್ರೆ ಸರಿಯಾದ ಸಮಯಕ್ಕೆ ಅವನಿಗೆ ರಕ್ತ ಸಿಗಲಿಲ್ಲ, ಸಾಕಷ್ಟು ಎಷ್ಟು ಬೇಕಾಗಿತ್ತು. ಆಗಿ ವಿಧಾನಸಭೆಗೆ ಹೋದಂತ ವ್ಯಕ್ತಿನೂ ಕೂಡ ಒಂದು 4000 ಓಟು ನೋಟ್ ಹಾಕಿ ಚಲಾವಣೆ ಆಗಿದೆ ಅನ್ನೋದು ಏನಾದ್ರು ಆದ್ರೆ ಆ ವ್ಯಕ್ತಿ ಕೂಡ ಯೋಗ್ಯನಲ್ಲ, ಈ ತಾಲೂಕಿನ ಶಾಸಕನಾಗಲಿಕ್ಕೆ ಆ ವ್ಯಕ್ತಿನೂ ಕೂಡ ಯೋಗ್ಯನಲ್ಲ ಅನ್ನೋದು ಕೂಡ ನಾವು ಪ್ರೂವ್ ಮಾಡಲಿಕ್ಕೆ ಇರ್ತಕ್ಕಂತ ಬಹುದೊಡ್ಡ ಅವಕಾಶ ನೋಟ ಅದು ಇತ್ತೀಚೆಗೆ ಬಂದಂತದ್ದು. ದಯವಿಟ್ಟು ಅದನ್ನ ಕೂಡ ಬಳಕೆ ಮಾಡ್ತಕ್ಕಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಯಾರೂ ಇಲ್ಲ, ಗೆದ್ದೋನು ಇಲ್ಲ, ಸೋತೋನು ಇಲ್ಲ, ಮುಂದೆ ಗೆಲ್ತೀನಿ ಅಂತ ಬರೋನು ಇಲ್ಲ, ಯಾರೂ ಇಲ್ಲ. ಒಂದು ರೀತಿ ಅನಾಥ ಭಾವ ಅಲ್ವಾ, ನಮಗೆ ಯಾರೂ ಇಲ್ಲ ಅಂತ. ಹಾಗಾಗಿ ರೈತ ಸಂಘಟನೆ ಯಾವತ್ತೂ ನಿಮ್ ಜೊತೆಗಿರುತ್ತೆ. ರೈತ ಸಂಘಟನೆಗೆ ಆಗೋದು ಪೆನ್ನಲ್ಲಿ ಬರೆದು ನಿಮ್ಗೆ ರೈತ ಸಂಘನೆಲ್ಲ ಬಂಧಿಸಿ ಬಂಧಿಸಿ ಅಂತ ಕೊಟ್ಟಿದಾರಪ್ಪ, ಒಂದು 20 ದಿವಸ ಆಗಿರ್ಬೇಕು. ಇನ್ನೂ ಏನು ಅರೆಸ್ಟ್ ಮಾಡಿಲ್ಲ ಜೈಲಿಗೆ ಹಾಕಿ, ನಾವೇ ಹೇಳಿ ಯಾರು ಬಂದಿಲ್ಲ. ಇನ್ನು ಹೋಗ್ಬೋದು ನೋಡ್ಲಿ, ಸದ್ಯದ ನಾವು ಜೈಲಿಗೆ ಹೋಗ್ಬೋದು. ಆ ತರದ ಘಟನೆಗಳು ನಡೀತದೆ ತಾಲೂಕದಲ್ಲಿ. ಅದು ಇಲ್ಲಿವರೆಗೂ ಸಮಯ ಕೊಟ್ಟಿದ್ದೇವೆ, ಅಧಿಕಾರಿಗಳು ಎಚ್ಚರಿಕೊಳ್ಳಿಲ್ಲ. ಆ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸಾಗರ ತಾಲೂಕಿನ ಶಾಸಕರೇ, ಯಾವ ಕೂಡಲಿ ಮಠದ ವಿಚಾರದಲ್ಲಿ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಇರ್ಬೋದು, ಆಡಿಪಾರ ಇಲಾಖೆ ಅಧಿಕಾರಿಗಳು ಇರ್ಬೋದು, ನಿಷ್ಕ್ರಿಯವಾಗಿದ್ದಾರೆ. ನಾನು ಬಹಳ ಸಾರಿ ನಿಮ್ಗೆ ಹೇಳಿದ್ದೇನೆ, ಯಾವ ಅಧಿಕಾರಿಗಳನ್ನು ಕೂಡ ಸಮರ್ಥವಾಗಿರ್ತಕ್ಕಂಥವ್ರು ನೀವು ಆಯ್ಕೆ ಮಾಡಿದ್ದನ್ನು ಹಾಕೊಳ್ಳಿಲ್ಲ, ಅಥವಾ ಅವ್ರ ಕೆಲಸ ಕಾರ್ಯಗಳು ಸರಿಯಿಲ್ಲ ಅಂತ ಗೊತ್ತಾಗ್ಲಿಲ್ಲ. ರೈತ ಸಂಘನೆಲ್ಲ ಬಂಧಿಸಿ ಬಂಧಿಸಿ ಅಂತ ಕೊಟ್ಟಿದಾರಪ್ಪ, ಒಂದು 20 ದಿವಸ ಆಗಿರ್ಬೇಕು. ಇನ್ನೂ ಏನು ಅರೆಸ್ಟ್ ಮಾಡಿಲ್ಲ ಜೈಲಿಗೆ ಹಾಕಿ, ನಾವೇ ಹೇಳಿ ಯಾರು ಬಂದಿಲ್ಲ. ಇನ್ನು ಹೋಗ್ಬೋದು ನೋಡ್ಲಿ, ಸದ್ಯದ ನಾವು ಜೈಲಿಗೆ ಹೋಗ್ಬೋದು. ಆ ತರದ ಘಟನೆಗಳು ನಡೀತದೆ ತಾಲೂಕದಲ್ಲಿ. ಅದು ಇಲ್ಲಿವರೆಗೂ ಸಮಯ ಕೊಟ್ಟಿದ್ದೇವೆ, ಅಧಿಕಾರಿಗಳು ಎಚ್ಚರಿಕೊಳ್ಳಿಲ್ಲ. ಆ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸಾಗರ ತಾಲೂಕಿನ ಶಾಸಕರೇ, ಯಾವ ಕೂಡಲಿ ಮಠದ ವಿಚಾರದಲ್ಲಿ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಇರ್ಬೋದು, ಆಡಿಪಾರ ಇಲಾಖೆ ಅಧಿಕಾರಿಗಳು ಇರ್ಬೋದು, ನಿಷ್ಕ್ರಿಯವಾಗಿದ್ದಾರೆ. ನಾನು ಬಹಳ ಸಾರಿ ನಿಮ್ಗೆ ಹೇಳಿದ್ದೇನೆ, ಯಾವ ಅಧಿಕಾರಿಗಳನ್ನು ಕೂಡ ಸಮರ್ಥವಾಗಿರ್ತಕ್ಕಂಥವ್ರು ನೀವು ಆಯ್ಕೆ ಮಾಡಿದ್ದನ್ನು ಹಾಕೊಳ್ಳಿಲ್ಲ, ಅಥವಾ ಅವ್ರ ಕೆಲಸ ಕಾರ್ಯಗಳು ಸರಿಯಿಲ್ಲ ಅಂತ ಗೊತ್ತಾಗ್ಲಿಲ್ಲ.